ಗೋವಿಂದ ರೆಡ್ಡಿ ಅವ್ರೆ, ನಿಮ್ ವಿಷಯ ನಮ್ ಹುಡುಗರಿಂದ ಗೊತ್ತಾಯ್ತು, ನೀವು ತುಂಬಾ ಒಳ್ಳೆಯವರು. ಹೌದು, ಗೋವಿಂದ ರೆಡ್ಡಿ ಅಂದ್ರೆ ರಿಯಲ್ ಎಸ್ಟೇಟ್ ಕಿಂಗು, ಆಕಸ್ಮಿಕ ಜೀವನ ಚೈತ್ರ ದೇವತಾ ಮನುಷ್ಯ, ಒಂದೇ ಗುರಿ ಸೋಲ್ಲದ ಸರ್ದಾರ ಕಳ್ಳ ಮಳ್ಳ. ಸಾಕು ಮ್ಯಾಟ್ರ್ ಬಂದ್ರೆ ನಿನಗೂ ಮಾರೋ ಸೈಟನ್ನ ಬೇರೆಯವ್ರಿಗೆ ಮಾರಿಸಿದ್ ಯಾಕೆ ಗೊತ್ತಾ? ಆ ಓನರ್ ಮಗಳಿಗೆ ಮದುವೆ ಮಾಡೋದಿತ್ತು. ಅವರಿಗೆ ಇಬ್ರು ಹೆಣ್ಣು ಮಕ್ಕಳು, ನಾಲ್ಕು ಕಾಸು ಜಾಸ್ತಿ ಬಂದ್ರೆ ಮದುವೆಗೆ ಸಹಾಯ ಆಗತ್ತೆ ಅಂತ ನಾನು ಮಾರಿಸಿದ್ದು. ಇದರಲ್ಲಿ ನಂದೇನು ತಪ್ಪಿಲ್ಲ, ಬಡಪಾಯಿಗೆ ಸಹಾಯ ಮಾಡಿದ್ದೀನಿ ಅಷ್ಟೇ, ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಸರಿ ಸರಿ, ನಿನ್ನ ನಂಬ್ತೀನಿ. ಆದ್ರೆ ಆ ಬಾಲ ನನ್ನ ಹಿಂದೆ ಬಿದ್ದಿದ್ದಾನೆ, ಎಲ್ಲೇ ಹೋದ್ರು ಚೂರಿಯಿಂದ ಅಟ್ಯಾಕ್ ಮಾಡೋಕ್ ಬರ್ತಾನೆ. ಆಯ್ತು ಬಿಡು, ಇನ್ಮೇಲೆ ನಿನ್ನ ಕೊಲ್ಲೋದು ಬೇಡ ಅಂತ ನಾನು ನನ್ನ ಶಿಷ್ಯನಿಗೆ ಹೇಳ್ತೀನಿ. ಪಾಂಡುರಂಗ, ಸುಪಾರಿ ಯಾರು ಕೊಟ್ಟಿದ್ದು ಅಂತ ಗೊತ್ತಾಯ್ತಾ? ಈ ಕಡೆಯಿಂದಾನೇ ಬಂದಿದ್ದು, ಇನ್ಮೇಲೆ ತೊಂದರೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇಂಥ ಸುಪಾರಿ ನನ್ನ ಮಕ್ಕಳನ್ನ ಹೋಗಿ ನಂಬ್ತಿಯಲ್ಲ ನೀನು. ಬೇಟ, ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ. ನನ್ನ ಹಿಂದೆನೂ ಜನ ಇದಾರೆ, ನನ್ನ ಹಿಂದೆ ದೊಡ್ಡ ದೊಡ್ಡ ಮಂತ್ರಿಗಳಿದಾರೆ, ನಾನು ಹೇಳ್ದಂಗೆ ಕೇಳ್ತಾರೆ. ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು ಕಮಿಷನರ್ಗೆ, ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಾಕ್ಬಿಡ್ತಾರೆ. ಹಾಗಾದ್ರೆ ನಿನ್ ಶಿಷ್ಯನಿಗೆ ಫೋನ್ ಮಾಡಿ ಹೇಳಪ್ಪ, ಪಾಂಡ್ರನ್ ತಂಟೆಗೆ ಹೋಗ್ಬೇಡ ಅಂತ. ಹಂಗೆ ಬನ್ನಿ ದಾರಿಗೆ. ಏ ಬಾಲ, ಹೇಳು ಗುರು. ಏನಿಲ್ಲ, ಇನ್ಮೇಲೆ ಆ ಪಾಂಡುರಂಗನ ತಂಟೆಗೆ ನೀನು ಹೋಗ್ಬೇಡ ಕಣ. ಅದೇಗಾಗುತ್ತೆ, ಈಗಾಗಲೇ ಅರ್ಧ ಅಡ್ವಾನ್ಸ್ ತೊಗೊಂಡಿದ್ದೀನಿ, ಅವನ್ನ ಮುಗಿಸಿದ್ರೆ ಇನ್ನು ಅರ್ಧ ದುಡ್ಡು ಸಿಗುತ್ತೆ. ನಾವು ಯಾವತ್ತು ಹಿಡಿದ ಕೆಲಸ ಅರ್ಧಕ್ಕೆ ಬಿಡೋರಲ್ಲಮ್ಮ. ಏ, ನಾನು ಹೇಳೋ ಮಾತನ್ನು ಕೇಳೋ, ಇನ್ನು ಅರ್ಧ ಹಣನ ಅವರೇ ಕೊಡ್ತಾರೆ, ನೀನು ಆ ಪಾಂಡುರಂಗನ ಕೊಲ್ಲೋ ಯೋಚನೆನ ಬಿಟ್ಬಿಡು. ಸಾಧ್ಯನೇ ಇಲ್ಲ, ಇವತ್ತಿನ ತನಕ ನಾನು ತಗೊಂಡಿರೋ ಸುಪಾರಿ ನಿಯತ್ತಾಗಿ ಪಾಲಿಸ್ಕೊಂಬಂದಿದ್ದೀನಿ. ಒಂದು ಸತಿ ಕೊಲ್ತೀನಿ ಅಂತ ಕಮಿಟ್ ಆದರೆ ಒಂದೇ ಕೊಲ್ತೀನಿ. ಯಾಕೇಳು, ನನಗಿರೋದು ಒಂದೇ ನಾಲ್ಗೆ, ಒಬ್ಬನೇ ತಂದೆ, ಪಾಂಡುರಂಗ. ಫಿನಿಶ್. ನಾನು ಬೇಡ ಅಂತ ಹೇಳ್ತಾ ಇಲ್ವನು? ಲೇ ಗೋವಿಂದ, ಈ ಬಾಲ ಎಂತ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ ಕಣ. ಪಾಂಡುರಂಗ ಫಿನಿಶ್. ಉಳಿದ 5 ಲಕ್ಷ ನೀನು ಕೊಡಲಿಲ್ಲ ಅಂತಂದರೆ ನೀನೇ ಫಿನಿಶ್. ಪಾಂಡುರಂಗ, ನಿನ್ನ ಪ್ರಾಣನ ಉಳ್ಸಕ್ಕೋಗಿ ಈಗ ನನ್ನ ಪ್ರಾಣಕ್ಕೆ ಕೂತು ಬಂದಿದೆ. ಇನ್ಸ್ಪೆಕ್ಟ್ರೆ, ಅವನು ಪಾಂಡುರಂಗನ ಪ್ರಾಣನ ತೆಗೆದೇ ತೆಗಿತಾನಂತೆ. ಹಾಗೆ ಹಣ ಕೊಡ್ಲಿಲ್ಲ ಅಂದ್ರೆ ನನ್ನ ಪ್ರಾಣನು ತೆಗಿತಾನಂತೆ. ಈ ವ್ಯವಹಾರದಲ್ಲಿ ಇರೋರು ಅದರಲ್ಲೇ ಸಾಯ್ತಾರೆ. ಇನ್ಸ್ಪೆಕ್ಟ್ರೆ, ನೀವೇ ನನ್ನ ಪ್ರಾಣನ ಕಾಪಾಡಬೇಕು. ನಿಮ್ ಶಿಷ್ಯಂದ್ರ ಇದಾರಲ್ಲ, ನಮ್ ಕೈಲಿ ನಮ್ ಭಾವನ ಬಾಡಿಗೆ ಗಾಡ್ ಮಾಡಕ್ಕಾಗಲ್ಲಪ್ಪ. ಯಾಕಂದ್ರೆ ಸುಪಾರಿ ಕಿಲ್ಲರ್ಗಳು ಮೊದ್ಲು ಸಾಯಿಸೋದು ಬಾಡಿ ಗಾರ್ಡ್ಗಳನ್ನ, ಆಮೇಲೆ ಮುಖ್ಯವಾದ ವ್ಯಕ್ತಿನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾರೆ. ಅಪ್ಪ, ನಾವಂತೂ ಈ ಸಾವಾಸಕ್ಕೆ ಬರೋದಿಲ್ಲ. ಪಾಂಡುರಂಗ, ನೀನು ಗುಂಡು ತಿನ್ನು. ಇನ್ಸ್ಪೆಕ್ಟ್ರೆ, ಆಯ್ತಾಯ್ತು, ನೀನೇನ್ ತಲೆ ಕೆಡಿಸ್ಕೊಂಬೇಡ, ಕಾಫಿ ಕುಡಿತ ಯೋಚನೆ ಮಾಡ, ಬರ್ರಿ. ನೀನ್ ಹಾಕೊಂಡಿರೋದು ಬುಲೆಟ್ ಪ್ರೂಫ್ ಜಾಕೆಟ್ ತಾನೆ? ಹೌದು ಮಾತೋಶ್ರೀ ರಂಗಮ್ಮ, ಬುಲೆಟ್ ಬಿದ್ರು ಏನು ಆಗಲ್ಲ. ಅಣ್ಣಯ್ಯ, ಯಾವುದೇ ಕಾರಣಕ್ಕೂ ಈ ಜಾಕೆಟ್ ನ ತೆಗಿಬೇಡ, ಸ್ನಾನ ಮಾಡುವಾಗ ಮಾತ್ರ ತೆಗಿ. ಅಲ್ಲಮ್ಮ, ಆ ಬಾಲ ಯಾವ ರೀತಿ ಅಟ್ಯಾಕ್ ಮಾಡ್ತಾರಂತನೇ ಗೊತ್ತಾಗ್ತಿಲ್ವೇ. ಅಣ್ಣಯ್ಯ, ನೀನ್ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡಿರೋದು ಅವನ್ ಹೇಗ್ ಗೊತ್ತಾಗತ್ತೆ? ಅವ್ನ್ ಬಂದು ನಿನ್ ಶೂಟ್ ಮಾಡ್ತಾನೆ, ನೀನು ಸತ್ತಿದ್ದೋರ್ ತರ ನಾಟಕ ಮಾಡು, ಆಗ ಅವನು ಓಡ್ ಹೋಗ್ತಾನೆ, ನೀನ್ ಬಚಾವ್ ಆಗ್ತೀಯ. ಅಲ್ಲಮ್ಮ, ಇದು ಸಿನಿಮಾದಲ್ಲಿ ಸಾಧ್ಯ, ನಿಜ ಜೀವನದಲ್ಲಿ ಸಾಧ್ಯನಾ? ಯಾಕೋ ಹೆದರ್ಕೋತೀಯ? ಇನ್ಸ್ಪೆಕ್ಟರ್ ಶಿಶುಪಾಲ್ ಅವರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಹೇಗಾದ್ರೂ ಮಾಡಿ ಆ ಬಾಲನ್ನ ಹಿಡಿದೇ ಹಿಡಿತಾರೆ. ಶೂಟ್ ಮಾಡ್ಬಿಡ್ತೀನಿ. ಗೋವಿಂದ ರೆಡ್ಡಿ, ನೀವು ನನ್ನ ಜೊತೆ ಸ್ಟೇಷನ್ ಬರ್ಬೇಕಾಗುತ್ತೆ, ಯಾಕೆ ಅಂದ್ರೆ ನೀವೇ ಇದಕ್ಕೆ ಐ ವಿಟ್ನೆಸ್. ಶಿಶುಪಾಲ್ ಸಾಹೇಬ್ರೆ, ಕಡೆಗೂ ನನ್ನ ಪ್ರಾಣನ ಉಳಿಸ್ಬಿಟ್ರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಜನ್ಮದಲ್ಲಿ ನಿಮ್ಮ ಮಗನಾಗಿ ಹುಟ್ಟಿ ಈ ಋಣನ ತೀರ್ಸ್ಬಿಡ್ತೀನಿ. ಏ ಪಾಂಡುರಂಗ, ಇದೇ ಕಡೆ ಸಲ ಇನ್ನೊಂದ್ಸಲ ಇಂಥ ಲಫಾಂಗಗಳಿಗೆ ಸಪೋರ್ಟ್ ಮಾಡಿದ್ರೆ ಸ್ಟೇಷನ್ ಅಲ್ಲಿರೋ ಕೇಸ್ಗಳೆಲ್ಲ ನಿನ್ ಮೇಲೆ ಹಾಕಿ 15 ವರ್ಷ ಒಳಗೆ ತಳ್ಬಿಡ್ತೀನಿ.